ನಮ್ಮ ಕರ್ತನು ಒಡೆಯನೂ ಆದ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ಪ್ರೀತಿಯಿಂದ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 286. ಮಾನವ ತಂದೆ ತಾಯಿಗಳಿಗೆ ತಮ್ಮ ಸಂತತಿಯ ಬಗ್ಗೆ ಈ ರೀತಿಯ ಆರ್ಥಿಕ ಆಸಕ್ತಿ ಇಲ್ಲ. ಆದರೆ ಅವರಲ್ಲಿ ಇನ್ನೂ ಆಳವಾದ ಮತ್ತು ನಿಸ್ವಾರ್ಥವಾದ ಆಸಕ್ತಿ ಇದ್ದೇ ಇರುತ್ತದೆ. ಅವರ ಮಕ್ಕಳ ಪರವಾಗಿ ಅವರಿಗಿರುವ ನಿರೀಕ್ಷೆಗಳು ಮತ್ತು ಆಕಾಂಕ್ಷೆಗಳೆಂದರೆ ತಮ್ಮ ಮಕ್ಕಳು ಉತ್ತಮವಾದ ಮಾನಸಿಕ ಮತ್ತು ನೈತಿಕ ಗುಣಲಕ್ಷಣಗಳಿಂದ ಸಂಪನ್ನರಾಗಿರಬೇಕೆಂಬುದೇ. ನಮ್ಮ ಮಕ್ಕಳು ಆತ್ಮೀಕ ಸ್ವಭಾವದಲ್ಲಿ ಹುಟ್ಟುವಂತೆ ನಿರೀಕ್ಷಿಸಲು ನೂತನ ಸೃಷ್ಟಿಗಳಿಗೆ ಸಾಧ್ಯವಿಲ್ಲವಾದರೂ, ಅಂದರೆ ಇದು ಅವರ ಸ್ವಂತ ವಿಚಾರಕ್ಕೆ ಬಾರದ ಕಾರಣ, ಅವರು ತಮ್ಮ ಮಕ್ಕಳಿಗೆ ಅಂತಹ ಆತ್ಮಿಕ ಗುಣಲಕ್ಷಣಗಳನ್ನು ಹೊಂದಲು ನಿಕಟವಾದ ಐಹಿಕ ಬಾಧ್ಯತೆಗಳನ್ನು ನೀಡುವಂತೆ ನಿರೀಕ್ಷಿಸುತ್ತಾರೆ. ಅವು ಖಂಡಿತವಾಗಿಯೂ ಅವರ ಬಯಕೆ, ಧ್ಯೇಯ ಮತ್ತು ನಿರೀಕ್ಷೆಗಳಾಗಿರುತ್ತವೆ. ಹಲವಾರು ಮಕ್ಕಳು ಪ್ರಾಮಾಣಿಕತೆಯನ್ನು ದೇವರಲ್ಲಿ ಭಯಭಕ್ತಿಯುಳ್ಳ ತಂದೆ ತಾಯಿಗಳಿಂದ ಪಡೆದವರಾಗಿರುತ್ತಾರೆ ಮತ್ತು ಅದಕ್ಕೆ ಅನುರೂಪವಾದ ಆಶೀರ್ವಾದಗಳನ್ನು ಹೊಂದಿಕೊಂಡಿರುತ್ತಾರೆ. ಎಲ್ಲೆಲ್ಲಿ ಕ್ರಿಸ್ತನ ಸುವಾರ್ತೆ ಹೋಗಿದೆಯೋ ಅಲ್ಲೆಲ್ಲ ಈ ಪ್ರಭಾವಗಳು ಮಾನವರ ಉತ್ತಮವಾದ ಮಟ್ಟಕ್ಕೆ ಅನುಕೂಲಕರವಾಗಿ ಪರಿಣಮಿಸುತ್ತವೆ. ನಮ್ಮಲ್ಲಿ ಇಂದಿನ ನಾಗರಿಕತೆಯುಳ್ಳ ಪ್ರದೇಶಗಳಲ್ಲಿ ಅನ್ಯ ಜನರ ಪ್ರದೇಶಗಳಲ್ಲಿರುವುದಕ್ಕಿಂತ ಉನ್ನತ ವಿಧಾನಗಳು ಮಟ್ಟವು ಸಾಮಾನ್ಯವಾಗಿ ಬಳಕೆಯಲ್ಲಿರುವುದರಿಂದ ಕ್ರೈಸ್ತ ಜನರು ಸಾಮಾನ್ಯವಾಗಿ ತಮ್ಮ ಮಕ್ಕಳ ಬಗ್ಗೆ ಇರುವ ಸೌಕರ್ಯ ಮತ್ತು ಜವಾಬ್ದಾರಿಗಳನ್ನು ಅಸಮರ್ಪಕವಾಗಿ ಮೆಚ್ಚಿಕೊಂಡಿರುವರು. ಈ ವಾದದ ಸಾರಾಂಶವೇನೆಂದರೆ, ನೂತನ ಸೃಷ್ಟಿಗಳು ಮಿಲನವಾಗಿ ದೈಹಿಕ ಇಚ್ಛೆಯಂತೆ ಸಂತಾನೋತ್ಪತ್ತಿ ಮಾಡಬಯಸಿದಾಗ ಅವರುಗಳು ತಮ್ಮ ಮನಸ್ಸನ್ನು ಅಂಕೆಯಲ್ಲಿಟ್ಟುಕೊಂಡು ಪರಸ್ಪರ ಪ್ರೀತಿ ಮತ್ತು ಗೌರವಗಳನ್ನು ತೋರುವುದು ಮಾತ್ರವಲ್ಲ, ಸೃಷ್ಟಿಕರ್ತನ ಮೇಲೆ ಗೌರವವುಳ್ಳವರಾಗಿ ತಮಗೆ ದಯಪಾಲಿಸಲ್ ಕೊಟ್ಟಿರುವ ಈ ದೈವಿಕ ಶಕ್ತಿಯ ಬಗ್ಗೆ ಮೆಚ್ಚುಗೆಯುಳ್ಳವರಾಗಿರಬೇಕು. ಇದರೊಂದಿಗೆ ನಂತರದಲ್ಲಿ ಬರುವ ಪ್ರತಿನಿತ್ಯ ಮತ್ತು ಪ್ರತಿ ಗಳಿಗೆಯಲ್ಲೂ ದೈವಿಕ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸುವ ಸಂದರ್ಭಗಳಾಗಿರಬೇಕು. ಜೀವಿತದ ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ಮಗುವಿನ ಹಿತವನ್ನು ಕಾಪಾಡಬೇಕು. ಇದೊಂದು ಜೀವನದ ಆಕಸ್ಮಿಕವೆಂದು ಪರಿಗಣಿಸದೆ ಇದೊಂದು ಅತಿ ಮಹತ್ವವಾದ ಘಟ್ಟವೆಂದು ಪರಿಗಣಿಸತಕ್ಕದ್ದು. ಇದು ಆತ್ಮಿಕ ಕೃಪೆಗಳನ್ನು ಕಾರ್ಯಗತಗೊಳಿಸುವ ವಿಶೇಷ ಸಂದರ್ಭವಾಗಿದೆ. ಇವುಗಳನ್ನು ಈ ಹಿಂದೆ ಬಹಳ ಮಟ್ಟಿಗೆ ಪರಿಗಣಿಸಿದ್ದಿರಬಹುದು. ದೇವರಲ್ಲಿ ಭಯಭಕ್ತಿ, ಆತನ ವಾಗ್ದಾನಗಳು, ನಿರೀಕ್ಷೆ, ನಂಬಿಕೆ, ತಾಳ್ಮೆ, ಸಹೋದರ ದಯೆ, ನಮ್ರತೆ, ಉದಾರತೆ ಮತ್ತು ಪ್ರೀತಿಗಳಲ್ಲಿರುವ ವಿಶ್ವಾಸ ನಿಜವಾಗಿಯೂ ನೂತನ ಸೃಷ್ಟಿಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲಿಯೂ ರೂಢಿಯಲ್ಲಿರುತ್ತವೆ. ಆದರೆ ಮತ್ತೊಂದು ಸಂತತಿಯ ಮೇಲೆ ಅವುಗಳ ಪ್ರಭಾವ, ಮುದ್ರೆ ಅಥವಾ ಅಚ್ಚೊತ್ತುವ ಗುಣಲಕ್ಷಣಗಳ ಕಾರಣಗಳನ್ನು ಅಂತಹ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು. ಸಾಧ್ಯವಾದ ಮಟ್ಟಿಗೆ ಮನೆಯು ಪ್ರಕಾಶಮಯವು ಪ್ರಸನ್ನದಾಯಕವೂ ಆಗಿರಬೇಕು ಮತ್ತು ಮನಸ್ಸನ್ನು ಅನುಕೂಲಕರವಾದ ಓದುವ, ಬರೆಯುವ, ಲೆಕ್ಕ ಮಾಡುವ ಮತ್ತು ಜೀವನದ ವ್ಯವಹಾರಿಕ ಕರ್ತವ್ಯಗಳನ್ನು ನಿರ್ವಹಿಸುವ ಪ್ರವಾಹದೆಡೆಗೆ ನಡೆಸಲ್ಪಡಬೇಕು. ಜೀವನದ ಎಲ್ಲಾ ವಿಷಯಗಳಲ್ಲಿ ದೇವರನ್ನು ಸದಾ ಜ್ಞಾಪಿಸಿಕೊಳ್ಳುವಂತೆ ನ್ಯಾಯದ, ಪ್ರೀತಿಯ ಮತ್ತು ಜ್ಞಾನದ ತತ್ವಗಳ ನೆಲೆಯಲ್ಲಿ ಪೂರ್ಣವಾಗಿ ಬೆಳೆಸುವಂತಹ ಹೃದಯ ಸಂಸ್ಕೃತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪತಿ ಪತ್ನಿಯರ ನಡುವೆ ಲೋಕದೆಡೆಗೆ ಸಾಮಾನ್ಯವಾದ ಪ್ರೀತಿಯ ವಿಶ್ವಾಸ, ಕರುಣೆ ಮತ್ತು ಪರೋಪಕಾರದ ಭಾವನೆಗಳಿರುವಾಗ ಪರಿಸ್ಥಿತಿಯು ಬಹಳಷ್ಟು ಅನುಕೂಲಕರವಾಗಿರುತ್ತವೆ. ಆದರೆ ಅಂತಹ ಪರಿಸ್ಥಿತಿಯನ್ನು ಪತಿಯು ಸಂಪೂರ್ಣವಾದ ಸಹಮತವಿಲ್ಲದೆ ಮತ್ತು ಆತನ ಜಾಗರೂಕ ಅನುಗ್ರಹವಿಲ್ಲದೆ ಪತ್ನಿಯು ಅಪರೂಪವಾಗಿ ಮಾತ್ರವೇ ಊಹಿಸಿಕೊಳ್ಳಬಹುದು. ಈಗಾಗಲೇ ಸಲಹೆ ನೀಡಿರುವಂತೆ ಅಂತಹ ಸಮಯದಲ್ಲಿ ತಾಯಿಯಾದವಳು ತನ್ನ ಕುಟುಂಬದಲ್ಲಿ ತನ್ನ ಸ್ಥಾನಕ್ಕನುಗುಣವಾಗಿರುವ ಸ್ಥಿತಿಯಲ್ಲಿ ತನಗೆ ಸಂಬಂಧಪಟ್ಟಿದ್ದರೂ ಕಣ್ತಪ್ಪಿ ಹೋದ ಯಾವ ವಿಷಯವನ್ನು ಸ್ವಲ್ಪವಾದರೂ ಕೈಗೆತ್ತಿಕೊಳ್ಳಬಾರದು. ನಂತರದಲ್ಲಿ ಪತಿಯೂ ಸಹ ಸಂಭಾಷಣೆಗಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂತೆ ಉಚಿತವಾದ ಭೌತಿಕ ಪುಷ್ಟಿ ಹಾಗೂ ಐಹಿಕ ಆಹಾರಗಳನ್ನು ನೀಡುವ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆತನು ದೇವರ ಮತ್ತು ಆತನ ಭವ್ಯವಾದ ಯೋಜನೆಗಳ ಬಗ್ಗೆ ಮತ್ತು ಆತನ ಗುಣಲಕ್ಷಣಗಳು, ಅದರ ಜ್ಞಾನ, ಪ್ರೀತಿ, ಲಾಭ, ನ್ಯಾಯ ಮತ್ತು ಶಕ್ತಿಗಳ ಎಲ್ಲಾ ವೈಶಿಷ್ಟ್ಯಗಳ ಬಗ್ಗೆ ತನ್ನ ಪತ್ನಿಯು ಶುದ್ಧ ಮನಸ್ಸನ್ನು ಜಾಗೃತಿ
ಗೊಳಿಸಬೇಕಾಗುತ್ತದೆ. ಅನೇಕ ಕ್ರೈಸ್ತ ತಂದೆ ತಾಯಿಗಳು ತಮ್ಮ ಜೀವಿತದಲ್ಲಿ ಎಲ್ಲಾ ಅನುಕೂಲತೆಗಳನ್ನು, ಸೌಕರ್ಯಗಳನ್ನು ಮತ್ತು ಮನೆ ವಾರ್ತೆಗಳ ಸಂಬಂಧಿತ ಸ್ವತಂತ್ರವನ್ನು ಮತ್ತಿತರರ ಅಂತಹ ಸಮಯದಲ್ಲಿನ ಪಾಲನೆಗಳನ್ನು ಹೊಂದಿಲ್ಲವೆಂದು ಇದಕ್ಕೆ ಉತ್ತರಿಸಬಹುದು. ನಾವು ಇಲ್ಲಿ ಕೇವಲ ಆದರ್ಶಗಳನ್ನು ಮಾತ್ರವೇ ಮುಂದಿಟ್ಟಿದ್ದೇವೆ. ಕರ್ತನ ಮಕ್ಕಳಾಗಿರುವ ಪ್ರತಿಯೊಬ್ಬನೂ ಸಾಧ್ಯವಾದಷ್ಟು ಮಟ್ಟಿಗೆ ಈ ಮಾದರಿಯ ಮಟ್ಟವನ್ನು ತಲುಪಲು ಬಯಸಬೇಕೆಂಬುದು ನಾವು ಅವರಿಗೆ ಉತ್ತರಿಸುತ್ತೇವೆ. ಆದರೆ ಇದರಲ್ಲಿ ಮತ್ತು ಜೀವಿತದ ಇನ್ನಿತರ ಎಲ್ಲಾ ಅನುಭವಗಳಲ್ಲಿ ಕರ್ತನು ಆತನ ಕೃಪೆ ಮತ್ತು ಚೈತನ್ಯದ ಮೂಲಕ ಸಕಲ ಲೌಕಿಕ ಅನುಕೂಲತೆಗಳನ್ನು ಮತ್ತು ಕೊರತೆಗಳನ್ನು ನೀಗಿಸುವನು ಎಂಬುದನ್ನು ನೂತನ ಸೃಷ್ಟಿಗಳು ಎಂದಿಗೂ ಮರೆಯಬಾರದು. ಯಾವ ಮಟ್ಟದಲ್ಲಿಯಾದರೂ ಅನುಗ್ರಹವಿಲ್ಲದ ಪರಿಸ್ಥಿತಿಗೆ ಒಳಗಾದ ಯಾರಾದರೂ ನಿಷ್ಠಾವಂತ ಪ್ರಾರ್ಥನೆಯಲ್ಲಿ ತಮ್ಮ ಹೃದಯಗಳಲ್ಲಿ ಸದಾಕಾಲ ಆಳುವ ದೇವರ ಶಾಂತಿಯು ತುಂಬಿರುವಂತೆ ಬಯಸಬೇಕು. ಇದು ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಜೀವನಗಳನ್ನು, ಯೋಜನೆಗಳನ್ನು ಕ್ರಿಸ್ತನಲ್ಲಿ ಕಾಯುವುದು. ಹೃದಯದ ಈ ಶಾಂತಿಯ ಒಂದು ಫಲವೆಂದರೆ ತಾಯಿಯ ಸುತ್ತಲೂ ಎಷ್ಟರ ಮಟ್ಟಿಗೆ ಅಕ್ರಮಗಳು ಸುತ್ತುವರೆದಿದ್ದರೂ ಮಗುವು ಮಾತ್ರ ನಿಶ್ಚಯವಾಗಿ ಇನ್ನಿತರ ಪರಿಸ್ಥಿತಿಗಳಲ್ಲಿ ಜನಿಸಿರಬಹುದಾದರೆ ಮತ್ತು ಅದರ ಇತರೆ ಸಹೋದರರ ಸಹೋದರಿಯರಿಗಿಂತ ಹೆಚ್ಚಾಗಿ ಶಾಂತಿಯನ್ನು ಅನುಭವಿಸುತ್ತದೆ. ಇದು ಕಡಿಮೆ ಮುಂಗೋಪ, ಕಡಿಮೆ ದುರ್ಬಲತೆಯುಳ್ಳ ಮತ್ತು ಸಮಾಧಾನಕರವಾದ ಶಾಂತ ಮಗುವಾಗಿದ್ದು ಗುಣಲಕ್ಷಣಗಳಲ್ಲಿ ನೀತಿವಂತಿಕೆಯ ನೀತಿ ನಿಯಮಗಳಿಗೆ ಹೆಚ್ಚು ಒಲವು ತೋರುವುದಾಗಿರುತ್ತದೆ ಎಂಬುವಂಥದ್ದೇ.